ಏನಿಲ್ಲ, ನೀವೊಂದು 5-10 ವರ್ಷ ಕನಸಿಟ್ಕೊಂಡು ಬೆಳೀರಿ. ಅಪ್ಪ ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮ ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮನ ಕೈಯಲ್ಲಿ ಅಪ್ಪ ಕೈಯಲ್ಲಿ ಜಾಸ್ತಿ ಕಣ್ಣೀರೆಲ್ಲ ಹಾಕ್ಸ್ಬೇಡಿ. ಸೀರಿಯಸ್ ಆಗಿ ತಗೊಂಡ್ರೆ ಏನಾಗಲ್ಲ. ಈಗಲೂ ಟೈಮ್ ಇದೆ, ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋರು, ಡಿಗ್ರಿ ಎಕ್ಸಾಮ್ ಬರೆಯೋರು, ದಿನಕ್ಕೊಂದು 4 ಅವರ್ ಕೂತ್ಕೊಳ್ಳಿ, ಮೊಬೈಲ್ ಒಂದು 4 ಅವರ್ ಆಫ್ ಮಾಡಿಡಿ. ಏ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿಗೂ ಮೊಬೈಲ್ ಇಟ್ಟಿಲ್ಲ, ಇಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತಿಗೂ ಮೊಬೈಲ್ ಇಲ್ಲ. ಅವ್ರು ಮೊಬೈಲ್ ಹಿಡದೇ ಇರೋದಿಕ್ಕೆ ಇಷ್ಟು ದೂರ ಬಂದಿರೋದು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಪ್ರಾಮಿಸ್ ಮೊಬೈಲ್ ಇಲ್ಲ. ಅವ್ರ ಪಿ ಎಗಳಿಗೆ ಯಾರಿಗಾದ್ರೂ ಫೋನ್ ಮಾಡಬೇಕು, ಆವಾಗ ಆ ಫೋನ್ ಅಲ್ಲಿ ಮಾತಾಡ್ತಾರೆ. ಅವ್ರ ಸ್ವಂತ ಫೋನ್ ಇವತ್ತಿಗೂ ಇಲ್ಲ ಸಾಹೇಬ್ರ ಹತ್ರ. ನಾನು ಆಶ್ಚರ್ಯ ಆದೆ. ನಾವೇನಪ್ಪ ಕಾಲೇಜ್ ಬಂದಿದ ತಕ್ಷಣ ಮೊಬೈಲ್ ಅಂತೀವಿ. ಅದಕ್ಕೆ ರೀ, ದೊಡ್ಡವರು ದೊಡ್ಡವರಾಗುವುದು ದೊಡ್ಡ ಸ್ಥಿಕೆಯಿಂದಲ್ಲ, ಅವರು ಯೋಚಿಸುವ ರೀತಿಯಿಂದ ಅಂತ. ಅದಕ್ಕೆ ಅಲ್ವೇನ್ರಿ, ಎಲ್ಲೋ ಮೈಸೂರ್ ಹತ್ರ ಹಳ್ಳಿಯಲ್ಲಿ ಹುಟ್ಟಿದಂತ ಒಂದು ಸಾಮಾನ್ಯ ಕುಟುಂಬದ ಹುಡುಗ 1000 ಬಜೆಟ್ ಮಂಡಿಸಿದ್ದು, ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು. ಆ ವಿಲ್ ಪವರ್, ಆ ವಿಲ್ ಪವರ್. ದೊಡ್ಡ ದೊಡ್ಡವರೇ ಅಷ್ಟು ತ್ಯಾಗ ಮಾಡುವಾಗ ನಿಮ್ಗೇನಾಗಿದೆ? ಎಕ್ಸಾಮ್ ಬಂದಾಗ ಒಂದು 2 ತಿಂಗಳು ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ ಫೋಟೋ ತೆಗೆದಾಕಿ ಡಿಸ್ಕನೆಕ್ಟ್ ಮಾಡಿ ನಾಳೆಯಿಂದ ಇನ್ನು ಸೋಷಿಯಲ್ ಮೀಡಿಯಾ ಹೋಗಲ್ಲ ಅನ್ನೋದು, 24 ಗಂಟೆ ಆದ್ಮೇಲೆ ಮತ್ತೆ ಹೋಗೋದು. ಹಾ, ಹಿಂಗೆಲ್ಲ ಆದ್ರೆ ಏನ್ ಸಾಧಿಸ್ತೀರ ಲೈಫಲ್ಲಿ? ಏ, ನಿಮ್ಗೆ ಈಗ ಗೊತ್ತಾಗಲ್ಲ ಕಷ್ಟ. ನಾಳೆ ಒಂದು 24, 25, 26 ವರ್ಷ ಬಂದಾಗ ಅಮ್ಮಗ ಅನಾರೋಗ್ಯ, ಅಪ್ಪಗೆ ಕಷ್ಟ, ಮನೇಲಿ ಮಾಡಿರೋ ಸಾಲ ಕಟ್ಟಕ್ಕಾಗದಿರೋ EMI, ಟ್ರಾಫಿಕ್ ಜಾಮು, ಮಂತ್ ಎಂಡ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಟಾರ್ಚರ್, ಅದು ಬಂದಾಗ ಗೊತ್ತಾಗುತ್ತೆ ಯಾಕೆ ಓದಬೇಕಾಗಿತ್ತು ಮಗನೇ ನೀನು ಅವತ್ತು ಅಂತ. ಇವತ್ತೆಲ್ಲ ಅರ್ಥ ಆಗುತ್ತೆ ನಿನಗೆ. ಇವಾಗೆಲ್ಲ ಇನ್ನು ಈ ಏಜ್ ಅಲ್ಲಿ ಒಂದು ವಿಚಿತ್ರವಾದ ನಂಬಿಕೆ ಈ ಕಾಲೇಜ್ ಹುಡುಗರಿಗೆ, ನೇನ್ ಮನುಷ್ಯಸ್ತೆ ಸಂಪಾದಿಸ್ತಾ ಅಂತ ತಿಳಿಸ್ನ, ರಾರ ಬೆಂಗಳೂರಿಗೆ ಒಂದ್ ಮೇಲೆ ಸಂಪಾರಿಗ ಸುತ್ತ ಮೀ ಶಟ್ಲ ಐತೆ ಅಯ್ಯಲ್ಲೇ. ಹಿಂಗ ಈ ಏಜ್ ಲ ಪಿಲ್ಲೋಳ್ಳು, ಓ ನೇನ್ ಬೆಂಗಳೂರಿಕಾವಲ್ಲ ಅಂತ ಕ್ಯೂಲ ನಿಲ್ಸ್ಕೊಂಡ್ರೆ ನೂ ನಿಲ್ಸ್ಕೊಂಡ ಇಚ್ಚಲ್ರ ಬಿಡ್ನೆ. ಇದೇ ನಿಜಮು, ಇದೇ ನಿಜಮು. ಮನ ಕಾಲೇಜ್ ನೋಡು, ಓ ಏನ್ ಬೇಕಾದ್ರೂ ಅನ್ಕೊಂತೀವಿ, ಬಟ್ ರಿಯಾಲಿಟಿ ಕಷ್ಟ. ಚೆನ್ನಾಗಿ ಓದ್ಬೇಕಪ್ಪ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಈ ದೇಶದ ನೆಲದಲ್ಲಿ ಬಹಳಷ್ಟು ಜನ ಮಹನೀಯರು ನಡೆದಾಡಿದ್ದಾರೆ. ಅವರೆಲ್ಲರ ಆದರ್ಶಗಳು ನಮ್ಗೆ ಇನ್ಸ್ಪಿರೇಷನ್ ಆಗ್ಬೇಕು. ಕಷ್ಟಪಟ್ಟು ಓದಿ. ನಾನು ಒಂದು ಪೊಲಿಟಿಷಿಯನ್ ಆಗಿ, ನಿಮ್ಮ ಅಣ್ಣನಾಗಿ, ಕೈವಾರ ತಾತಯ್ಯನವರ ಭಕ್ತನಾಗಿ, ಶಿವಕುಮಾರ ಸ್ವಾಮೀಜಿಯವರ ಭಕ್ತನಾಗಿ ನಾನು ಹೇಳೋದಿಷ್ಟೇ. ಚೆನ್ನಾಗಿ ಓದಿ, ಸ್ವಲ್ಪ ದುಡ್ಡು ಕಾಸು ಮಾಡಿ, ಸ್ವಂತ ಮನೆ ಕಟ್ಕೊಂಡು ಸಾಲಗಳೆಲ್ಲ ತೀರಿಸ್ಕೊಳ್ಳೋವರೆಗೂ ಯಾವನು ರಾಜಕೀಯಕ್ಕೆ ಬರಬೇಡಿ. ಅಣ್ಣನಾಗಿ ಇದು ಸಿನ್ಸಿಯರ್ ಅಡ್ವೈಸ್. ಒಂದು 28-30 ವರ್ಷದವರೆಗೂ ಆರಾಮಾಗಿ ಫ್ಯಾಮಿಲಿ ಸೆಟ್ಲ್ ಆಗಿ. ಅವ್ರ್ಯಾರೋ ಮೊನ್ನೆ ಬೆಂಗಳೂರಿಗೆ ಹುಡುಗ ಬಂದ, ಎಲ್ಲ ಚಕ್ರ ಸಿಕ್ಕಿದ. ಅಣ್ಣ, ನಾನು ನಿನ್ ತರ MLA ಆಗ್ತೀನಿ ಅಣ್ಣಲ್ಲಿ. ಅಪ್ಪ 38 ವರ್ಷ ಪಡಬಾರ್ದು, ಕಷ್ಟಪಟ್ಟು ಬೈಸ್ಕೊಂಡು ಊಟ ಬಿಟ್ಟು ಉಪವಾಸ ಮಲಗಿ ಅವಮಾನಗಳಾಗಿ ಬೈಸ್ಕೊಂಡ ಮೇಲೆ ಏನೋ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಗೆದ್ದು ಬಿಟ್ಟ. ಅದಕ್ಕೆ ಫಸ್ಟ್ ಅಪ್ಪ ಅಮ್ಮ ಮನೆ ಸ್ಟೇಬಲ್. ಆತರ ತುಂಬಾ ಜನ ಕೇಳ್ತಾರೆ.